ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಸ್ವೀಟ್ ರೆಸಿಪಿನ ತಿಳಿಸ್ಕೊಡ್ತೀನಿ ಅದು ಯಾವುದಪ್ಪ ಅಂತಂದರೆ ಅಕ್ಕಿ ಮತ್ತು ಬೇಳೆ ಉಪಯೋಗಿಸ್ಕೊಂಡು ಪಾಯಸ ಮಾಡೋದನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ ಕಪ್ ಯಾವ ಅಕ್ಕಿ ಬೇಕಾದ್ರೂ ಉಪಯೋಗಿಸ್ಬೋದು ಮತ್ತು ಒಂದು ತೆಂಗಿನಕಾಯಿ ಹೋಳನ್ನ ತಗೊಂಡಿದ್ದೀನಿ ಒಂದರಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿ ಹೋಳನ್ನ ತಗೊಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ಹೆಸ್ರು ಬೇಳೆನ ಕೂಡ ತಗೊಂಡಿದ್ದೀನಿ ಮತ್ತು ಏಲಕ್ಕಿನ ತಗೊಂಡಿದ್ದೀನಿ ಬೆಲ್ಲನ ತಗೊಂಡಿದ್ದೀನಿ ನಿಮ್ಮ ಸ್ವೀಟ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲನ ನೀವು ಹಾಕ್ಕೊಳ್ಳಿ ಒಂದು ಕಪ್ಪು ಅಷ್ಟು ಹಾಲನ್ನ ತಗೊಂಡಿದ್ದೀನಿ ಮತ್ತು ತುಪ್ಪ ಬೇಕಾಗುತ್ತೆ ಒಂದು ಎರಡು ಸ್ಪೂನಷ್ಟು ನಾನು ಇದರಲ್ಲಿ ಎರಡು ಇಂಗ್ರೀಡಿಯೆಂಟ್ಸನ್ನ ಮಿಸ್ ಮಾಡಿದ್ದೀನಿ ಇದಕ್ಕೆ ಒಂದು ಮೂರು ಲವಂಗ ಒಂದು ಎರಡು ಸ್ಪೂನಷ್ಟು ಗಸಗಸೆನ ನಾನು ಉಪಯೋಗಿಸ್ಕೊಂಡಿದ್ದೀನಿ ಈಗ ಮಾಡೋ ವಿಧಾನನ ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದು ಕುಕ್ಕರ್ನ ತಗೊಂಡು ಅದರೊಳಗಡೆ ಅಕ್ಕಿ ಮತ್ತು ಹೆಸರು ಬೇಳೆನ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ತೊಳಿಬೇಕಾಗುತ್ತೆ ಸೊ ನೋಡಿ ನಾನಿವಾಗ ಚೆನ್ನಾಗಿ ಕೈ ಆಡಿಸಿ ಕ್ಲೀನಾಗಿ ತೊಳ್ಕೊಳ್ತಿದ್ದೀನಿ ಈ ನೀರನ್ನ ಶೋಧಿಸ್ಕೊಳ್ಳೋಣ ನೋಡಿ ಈಗ ನಾನು ನೀರನ್ನೆಲ್ಲ ಶೋಧಿಸ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಕಪ್ಪಷ್ಟು ನೀರ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈಗ ನಾನು ಎರಡು ಕಪ್ಪಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಲೆಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂಥ ಮಸಾಲೆನ ಗ್ರೈಂಡ್ ಮಾ ಸಾರಿ ಮಸಾಲೆ ಅಲ್ಲ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಈಗ ಒಂದು ನಾಲ್ಕು ಏಲಕ್ಕಿ ಮತ್ತು ಒಂದು ಮೂರು ಲವಂಗ ಒಂದೆರಡು ಸ್ಪೂನಷ್ಟು ಗಸಗಾಸೆನ ಹಾಕ್ಕೊಳ್ತಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನುಣ್ಣಗೆ ಈಗ ನೋಡಿ ಇದು ಎರಡು ವಿಷಲ್ ಬಂದಿದೆ ಇದನ್ನು ತೆಗ್ದಿದ್ದೀನಿ ನಾನು ತೆಗೆದ ಮೇಲೆ ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿನಲ್ಲ ತೆಂಗಿನ ತುರಿ ಮತ್ತು ಲವಂಗ ಮತ್ತು ಗಸಗಸೆ ಏಲಕ್ಕಿನ ಹಾಕಿ ಅದನ್ನು ಒಳಗಡೆ ಹಾಕಿದ್ದೀನಿ ಮತ್ತು ಬೆಲ್ಲನ ಆ್ಯಡ್ ಮಾಡಿಕೊಂಡು ಒಂದು ಕಪ್ ಹಾಲನ್ನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸಾರಿ ಅದಕ್ಕೆ ನಾನು ಆ ಕ್ಲಿಪ್ಪಿಂಗ್ನ ಸೇರ್ಸೋಕ್ಕಾಗಿಲ್ಲ ಮತ್ತೊಮ್ಮೆ ಹೇಳ್ತಿದ್ದೀನಿ ನಾನು ಬೇಯಿಸಿರೋ ಅನ್ನ ಮತ್ತು ಹೆಸರು ಬೇಳೆಗೆ ಒಂದು ಕಪ್ಪಷ್ಟು ಹಾಲನ್ನ ತಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನ ತುರಿ ಮತ್ತು ಗಸಗಸೆ ಏಲಕ್ಕಿ ಲವಂಗ ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಹಾಕಿ ಇದು ಚೆನ್ನಾಗಿ ಒಂದು ಕುದಿ ಬರಬೇಕಾಗುತ್ತೆ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ತುಪ್ಪನ ನೀವು ಹಾಕ್ಕೊಳ್ಳೇಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೀವು ತುಪ್ಪದ ಜೊತೆ ಡ್ರೈ ಫ್ರೂಟ್ಸ್ನ ಕೂಡ ಕರೆದ್ಬಿಟ್ಟು ಹಾಕ್ಕೊಳ್ಬಹುದು ಗೋಡಂಬಿ ದ್ರಾಕ್ಷಿ ಏನಾದ್ರೂ ನಿಮ್ಮ ಆಪ್ಷನ್ ಅಲ್ಲದು ಹಾಕದೇ ಇದ್ದರೂ ಕೂಡ ಚೆನ್ನಾಗಿರುತ್ತೆ ನಾನು ಡ್ರೈ ಫ್ರೂಟ್ಸ್ ಏನೋ ಹಾಕ್ಕೊಳ್ತಿಲ್ಲ ಬರೀ ತುಪ್ಪ ಮಾತ್ರ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡೋಣ ನಾನು ಇದನ್ನು ಯಾವ ಹದದಲ್ಲಿ ಕೂಡ್ಸಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ತೀರ ಗಟ್ಟಿನೂ ಅಲ್ಲ ತೀರ ಅಲ್ಲ ಆ ರೀತಿ ಅದದಲ್ಲಿ ಇದು ಪಾಯಸ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆಬೇಳೆ ಹಾಕಿ ಕೂಡ ಈ ಪಾಯಸನ ಮಾಡ್ತಾರೆ ಇದು ಬೇಳೆ ಹಾಕಿ ಮಾಡಿದ್ದೀನಿ ಅಕ್ಕಿ ಕಡಲೆಬೇಳೆ ಹಾಕಿ ಕೂಡ ಪಾಯಸನ ಮಾಡ್ತಾರೆ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಹೆಸರುಬೇಳೆ ಅಕ್ಕಿನ ಹಾಕಿ ಮಾಡೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಹದದಲ್ಲಿ ಇದೆ ತೀರ ಗಟ್ಟಿನೂ ಅಲ್ಲ ತೀರ ಅಲ್ಲ ಇದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ನಾನು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಕುದೀತಿದೆ ಇದು ಈ ರೀತಿ ಕುದಿ ಬಂದರೆ ಇದು ಸಾಕಾಗುತ್ತೆ ಇನ್ನೂ ಏನು ಬೇಯಿಸೋದಕ್ಕೆ ಹೋಗ್ಬೇಡಿ ಮತ್ತು ಇದನ್ನು ಪದೇ ಪದೇ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡಿಯುತ್ತೆ ಸೊ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡಿಕೊಳ್ಳೋಣ ನಾನೀಗ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೋಡಿ ಈಗ ಇದಕ್ಕೆ ಒಂದೆರಡು ಸ್ಪೂನು ಹಾಕಿದನಲ್ಲ ತುಪ್ಪ ಈಗ ನಿಮಗೆ ಆಪ್ಷನಲ್ಲಿದು ಇದು ಮತ್ತೆ ಬೇಕಾದರೆ ತುಪ್ಪನ ಹಾಕ್ಕೊಂಡು ನೀವು ತಿನ್ಬೋದು ಅಥವಾ ಹಾಗೇ ಬೇಕಾದ್ರೂ ತಿನ್ಬೋದು ಈ ರೀತಿ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸಕ್ಕತ್ತಾಗಿರುತ್ತೆ ಅದರಲ್ಲೂ ಇದು ಮನೇಲಿ ಮಾಡಿರೋ ತುಪ್ಪ ಇನ್ನೂ ಚೆನ್ನಾಗಿರುತ್ತೆ ಮನೆಯೆಲ್ಲ ಫುಲ್ ಗಮ್ಮಂತಿತ್ತು ಅಂತಿತ್ತು ಈ ಪಾಯಸ ಮಾಡಬೇಕಾದ್ರೆ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಸೊ ನಾನು ಇದನ್ನು ಟೇಸ್ಟ್ ಮಾಡಿ ಕೂಡ ನೋಡಿದೆ ಸಕ್ಕತ್ತಾಗಿತ್ತು ಟೇಸ್ಟು ನಾನು ಇದನ್ನು ಇವತ್ತು ಏನು ಕಪ್ಪ ಮಾಡಿದ್ದೀನಿ ಅಂದರೆ ಇವತ್ತು ನಾವು ಅಡಿಕೆ ಸೊಸಿನ ಇಟ್ಟಿದ್ದೀವಿ ಸೊ ಅದಕ್ಕೋಸ್ಕರ ಮಾಡಿದ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್